ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಮಾಡುವುದು ಯಾರು ಎಂಬ ಪ್ರಶ್ನೆ ಮೂಡಿದೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಮುಸ್ಲಿಮರಿಗೆ ಯಾರು ಏನು ಮಾಡಲ್ಲವೆಂಬ ವಾತಾವರಣ ಇದೆ ಪೊಲೀಸ್ ಇಲಾಖೆಗೆ ಈಗ ಯಾಕೆ ಸುಮ್ಮನಾಗಿದೆ ಎಂದು ಗೃಹ ಸಚಿವರು ಉತ್ತರಿಸಲಿ ಎಂದಿದ್ದಾರೆ ಪೊಲೀಸ್ ಠಾಣೆಗೆ ನುಗ್ಗಿ ಗಲಭೆ ಮಾಡಿದವರ ಕೇಸ್ ಹಿಂಪಡೆಯಲು ಡಿ ಸಿ ಎಂ ಪತ್ರ ಬರೀತಾರೆ ಅಂದರೆ ಪೊಲೀಸರು ಹೇಗೆ ಕೆಲಸ ಮಾಡಬೇಕು ಕುಕ್ಕರ್ ಬ್ಲಾಸ್ಟ್ ಆದಾಗ ನಮ್ಮ ಬ್ರದರ್ ಅಂತಾರೆ ಇವರಿಗೆ ನಾಚಿಕೆ ಆಗಲ್ವಾ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದರು ಇದರ ಜೊತೆಗೆ ಜಮ್ಮು ಕಾಶ್ಮೀರ ಕೇರಳ ರೀತಿ ರಾಜ್ಯದಲ್ಲೂ ಮುಸ್ಲಿಮರಿಗೆ ಪ್ರಚೋದಿಸುವ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಔರಂಗಜೇಬ ಎಂದು ಶಿವಾಜಿ ಎದುರು ಬರಲಿಲ್ಲ ನಮ್ಮ ಮಹಾರಾಣ ಪ್ರತಾಪ್ ಹೆಸರು ಕೇಳಿದರೆ ಅಕ್ಬರ್ ಚೆಡ್ಡಿಯಲ್ಲೇ ಮೂತ್ರ ಮಾಡ್ಕೊಳ್ತಿದ್ದ ನಾವು ಮನೆಯಲ್ಲಿ ಈರುಳ್ಳಿ ಹೆಚ್ಚಲು ಚಾಕು ಚೂರಿ ಇಟ್ಕೊಂಡಿಲ್ಲ ಹಿಂದೂ ಸನಾತನ ಧರ್ಮದ ಬಗ್ಗೆ ಮಾತನಾಡುವವರು ಕ್ರಾಸ್ ಬ್ರೀಡ್ ಹಂದಿ ಮಿಶ್ರಿತ ತಳಿಯವರೇ ನಮ್ಮ ಧರ್ಮಕ್ಕೆ ಬೊಯುತ್ತಾರೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮದೇ ಸಮುದಾಯದ ಪೇಟ ಹಾಕಲು ರೆಡಿ ಇಲ್ಲ ಆದರೆ ಮುಸ್ಲಿಮರು ಧರಿಸುವ ಬಟ್ಟೆ ಹಾಕಿಕೊಂಡು ಡ್ಯಾನ್ಸ್ ಮಾಡ್ತಾರೆ ಅವರೊಬ್ಬ ಮತಾಂಧ ಎಂದು ಶಾಸಕ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯದಲ್ಲಿ ನಿನ್ನೆ ಹುಬ್ಬಳ್ಳಿಯಲ್ಲಿ ದೆಹಲಿ ಪೊಲೀಸರು ಬಂದು ಮೂರು ಜನರನ್ನ ಬಂಧನ ಮಾಡ್ತಾರೆ ಅವ್ರ ಮೇಲಿರುವಂಥದ್ದು ಯಾವುದು ಪೊಲೀಸ್ ಠಾಣೆಗೆ ಹೊಕ್ಕು ಪೊಲೀಸ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮಂಡ್ಯನ್ನು ಮುರಿದು ಒಂದು ಪೊಲೀಸ್ ಲೇಡಿ ಪೊಲೀಸ್ ಮೇಲೆ ಮೈ ಮೇಲೆ ಹೋಗಿ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಂಚುವಂಥ ಪ್ರಕರಣಗಳನ್ನು ಇವತ್ತು ವಾಪಸ್ ತೊಗೋಬೇಕಂತ ಹೇಳಿ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸರ್ಕಾರಕ್ಕೆ ಪತ್ರ ಬರೀತಾರೆ ಈ ರೀತಿ ಆದರೆ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಏನು ಮಾಡಬೇಕು ಅವ್ರು ಯಾವ ರೀತಿ ಕೆಲಸ ಮಾಡಲಿಕ್ಕೆ ಇದೆ ಅಂದರೆ ನೀವು ಪೂರ್ಣ ಮುಸ್ಲಿಮರ ಪರವಾಗಿ ಹೇಳ್ತಿರೋ ಒಂದು ಕಡೆ ಋಣ ತೀರಿಸಬೇಕಾಗಿದೆ ಅಂತ ಹೇಳ್ತೀರಿ ಅವರೆಲ್ಲ ಕೇಸುಗಳನ್ನು ತೆಗೆದು ಎಂಥ ಕೇಸುಗಳು ಕೆ ಜೆ ಎಲ್ ಡಿ ಜೆ ಎಲ್ ಒಬ್ಬ ದಲಿತ ಶಾಸಕನ ಮನೆಯನ್ನು ಸುಟ್ಟು ಅವ್ರನ್ನೇ ಸುಡಲಿಕ್ಕೆ ಪ್ರಯತ್ನ ಮಾಡಿದಂಥ ದಲಿತ ಗೃಹ ಮಂತ್ರಿ ಇದ್ದಂಥ ದಿನದಲ್ಲಿ ಇಂಥ ಕೃತ್ಯಗಳು ಇರ್ತಾವೆ ಅಂದರೆ ಬರೀ ನೀವು ಮುಸ್ಲಿಮರು ಓಟಿನ ದಿನದಲ್ಲೇ ಕರ್ನಾಟಕದಲ್ಲಿ ಅಧಿಕಾರ ಬಂದಿರೋನು ಅವ್ರ ಸಬ್ಸಿಡಿನೂ ಮುಸ್ಲಿಮರಿಗೆ ಫಿಫ್ಟಿ ಪರ್ಸೆಂಟ್ ಅಂತೆ ಹತ್ತು ಸಾವಿರ ಕೋಟಿ ಕುಡಿದಂತೆ ಈ ರೀತಿ ಕರ್ನಾಟಕ ಒಂದು ಇಸ್ಲಾಮಿಕ್ ರಾಜ್ಯ ಆಗ ಕೇರಳ ಆಗಿದೆ ಕಾಶ್ಮೀರ ಆಗಿದೆ ಅದೇ ವಾತಾವರಣವನ್ನು ಇವರು ಸೃಷ್ಟಿ ಮಾಡುವಂಥ ವ್ಯವಸ್ಥಿತವಾಗಿ ಮುಸ್ಲಿಮರನ್ನು ಪ್ರಚೋದನೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ಎಸ್ ವೀಕ್ಷಕರೇ ಶಿವಮೊಗ್ಗ ಗಲಭೆಯ ಬಳಿಕ ಶಿವಮೊಗ್ಗ ಗಲಾಟೆಯ ಬಳಿಕ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಬಿಜೆಪಿಗಳು ಎತ್ತಿದ್ದಾರೆ